ಹಾಯ್ ಹಲೋ, ನಮಸ್ಕಾರ. ನಾನಿವತ್ತು ಕ್ಯಾರೆಟ್ ಅಲ್ವಾ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಈ ಥರ ಸಣ್ಣದ್ದು ಬರುತ್ತೆ ನೋಡಿ, ಅದರಲ್ಲಿ ತುರಿದಿಟ್ಕೋಬೇಕು. ಇವಾಗ ಕ್ಯಾರೆಟ್ ಅಲ್ವಾ ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಬನ್ನಿ, ವೀಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ. ನಾನಿವಾಗ ಒಂದು ನಾನ್ ಸ್ಟಿಕ್ ಫ್ಯಾನ್ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ನಾನ್ ಸ್ಟಿಕ್ ಫ್ಯಾನ್ ಇಲ್ಲ ಅಂದರೆ ಕುಕ್ಕರ್ ಬರುತ್ತಲ್ಲ ದೊಡ್ಡದು, ಅದನ್ನು ಇಟ್ಕೋಬೋದು. ಯಾಕೆಂದರೆ ಇದೆಲ್ಲ ತಳ ಹಿಡಿಯದಂಗೆ ಚೆನ್ನಾಗಿ ಹುರ್ಕೊಳೋಕೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿ ಮಾಡಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾದ ನಂತರ ಇವಾಗ ನೋಡಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದಿಷ್ಟನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ತುಪ್ಪನ ಕಾಯಿಸಿಬಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಿಸಿದಾಗಲೇ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಫ್ರೈ ಆಗಿದೆ. ಇದನ್ನು ನಾನು ತೆಗ್ದಿಟ್ಕೊಬಿಡ್ತೀನಿ. ಇವಾಗ ದ್ರಾಕ್ಷಿ ಅಂತೂ ಬಲೂನ್ ಥರ ಉಳ್ಕೊಬಿಡುತ್ತೆ ನೋಡಿ. ಇದು ತುಪ್ಪ ಇದೆಯಲ್ವ, ಇವಾಗ ಇದಕ್ಕೆ ಕ್ಯಾರೆಟ್ ಹಾಕೋಬೋದು. ನಾನು ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾವು ಎಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಕೂಡ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಡ. ತುಪ್ಪ ಇವಾಗ ಆಲ್ರೆಡಿ ಇತ್ತಲ್ವಾ, ಅದರಲ್ಲೇ ನಾನು ಫ್ರೈ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಕೂಡ ತುಪ್ಪ ಹಾಕಬೇಕಲ್ವ. ಹಾಗಾಗಿ ಇದು ಕಡಿಮೆ ಅಂದರೆ ಒಂದು 5 ನಿಮಿಷನಾದರೂ ಈ ಥರ ಬಡ್ಸ್ಕೋಬೇಕು. ಇಲ್ಲ ಅಂತಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ. ಆಮೇಲಿಂದ ಹಾಲು ಹಾಕ್ಕೊಳ್ಳೋಣ. ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಘಮ ಘಮ ಅಂತ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಾಲು ಸೇರಿಸ್ಕೊಳ್ತೀನಿ. ಇದು ಹಾಲನ್ನ ನಾನು ಇವಾಗ ಕಾಯಿಸ್ಕೊಂಡಿದ್ದೆ. ಇದು ಕ್ಯಾರೆಟ್ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ನಾನು ಇದರಲ್ಲಿ ಒಂದು 1/4 ಹೊಡೆದಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಕ್ಯಾರೆಟ್ ಚೆನ್ನಾಗಿ ಇವಾಗ ಬೇಯಬೇಕು, ಮೆಚ್ಚಿಗಾಗೋವರೆಗೂ ಬೇಯಬೇಕು. ನೋಡಿ ಹಾಲು ಇವಾಗ ತಾನೇ ಕಾಯಿಸಿರೋದ್ರಿಂದ ಹಾಕಿದ ತಕ್ಷಣ ಈ ರೀತಿ ಕಾಣಿಸ್ತದೆ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಸ್ವಲ್ಪ ಇದು ಬೇಯಬೇಕಲ್ವ, ಹಾಗಾಗಿ ಕ್ಲೋಸ್ ಮಾಡ್ಕೊಳ್ತೀನಿ. 5 ನಿಮಿಷ ಬಿಟ್ಟು ನೋಡ್ಕೊಳ್ಳೋಣ. ಇವಾಗ ಮುಚ್ಚಿಟ್ಟಿದೆ ಅಲ್ವಾ ನೋಡಿ, ನೀಟಾಗಿ ಹಾಲೆಲ್ಲ ಸುಂಡೋಗಿದೆ. ಇವಾಗ ಇದನ್ನು ಒಂದು ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇವಾಗ ನಾನು ನೋಡಿ, ನಾನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಮುಚ್ಚಬೇಡಿ, ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಅದು ಎಲ್ಲ ಮೆತ್ತಗೆ ಬೆಂದಿದೆ ನೋಡಿ. ಮತ್ತು ನೀವು ಸಕ್ಕರೆ ಎಲ್ಲ ಹಾಕ್ಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಏನು ಮಾಡಿದರೆ, ಯಾವ್ದಾದ್ರು ಒಂದು ಕಪ್ಪು, ಒಂದು ದೊಡ್ಡದಾಗಿರೋ ಲೋಟ, ಇದೊಂದು ಅಳತೆ ತಗೋಬಿಡಿ. ಅಳತೆ ತಗೋಬಿಟ್ರೆ ಒಂದು 2 ಲೋಟಕ್ಕೆ 1 ಲೋಟ ಸಕ್ಕರೆ ಹಾಕೊಳಕ್ಕೆ ಸರಿಯಾಗುತ್ತೆ. ನಮಗೆಲ್ಲ ಕಣ್ಣಲ್ಲೇ ನೋಡೋದಾಗಲಿ ಹಾಕೋಬಿಡ್ತೀವಿ, ಇಷ್ಟಕ್ಕಿಷ್ಟು ಹಾಕಲೇಬೇಕು ಅಂತ. ಹಾಗಾಗಿ ನಮಗೇನು ಮೆಜರ್ಮೆಂಟ್ ಬೇಡ. ನಿಮಗೆ ಬೇಕಾದ್ರೆ ಒಂದು ಕಪ್ ತಗೊಂಡು ಅದರಲ್ಲಿ 2 ಕಪ್ ಇದ್ದರೆ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಬೆಟ್ ಕ್ಯಾರೆಟ್ ತುರಿ 2 ಕಪ್ಗೆ 1 ಕಪ್ ಸಕ್ಕರೆ. ಇವಾಗ ನಾನು ಇದಕ್ಕೆ ಸಕ್ಕರೆ ಮತ್ತು ಒಣಸುಟ್ಟಿ ಏಲಕ್ಕಿಕಾಯಿ ಪೌಡ್ರು ಕೂಡ ಹಾಕ್ಕೊಳ್ತೀನಿ ನೋಡಿ. ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ಸಕ್ಕರೆ ಕೂಡ ಸೇರಿಸ್ಕೊಳ್ತೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕ್ಬಿಟ್ರೆ ಬೇರೆ ಥರನೇ ಆಗೋಗುತ್ತೆ. ಇವಾಗ ನಾನು ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದಲ್ವಾ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇವಾಗ ಇದು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾವು ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಅದು ಈ ಥರ ತೆಳ್ಳಗಾಗುತ್ತೆ. ಇವಾಗ ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಉರಿಲೇ ಫ್ರೈ ಮಾಡ್ಕೊಳ್ಳೋಣ.
ಇವಾಗೆಲ್ಲ ಮುಚ್ಚೋದೇನು ಬೇಡ. ಗಮ ಗಮ ಅಂತ ಇದೆ ಇವಾಗಲೇ. ಇದೆಲ್ಲ ಸುಂಡಬೇಕು ಚೆನ್ನಾಗಿ, ತುಪ್ಪದ ಅಂಶ ಬಿಡಬೇಕು ಅಲ್ಲಿವರೆಗೂ. ಸುಂಡಿಸ್ಕೊಳ್ಳೋಣ ನೋಡಿ. ಇವಾಗ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆಯಲ್ವಾ. ಎಲ್ಲ ನೀರಿನ ಅಂಶ ತುಂಬಿ ಈ ರೀತಿ ಆಗ್ತಾಯಿದೆ. ಇನ್ನೂ ಬೇಕು, ಇನ್ನೂ ಒಂದು 2 ನಿಮಿಷ ಬೇಕು ಇದೆಲ್ಲ ನೀಟಾಗಿ ತಿನ್ನೋಕ್ಕೆ. ಈ ರೀತಿ ಆಗೋವರೆಗೂ ಈ ಥರ ಫ್ರೈ ಮಾಡಿ ಒಂದು 15 ನಿಮಿಷ ಬೇಕು. ಕ್ಯಾರೆಟ್ ತುರಿದು ಇಟ್ಕೊಂಡು ನಂತರ ನಾವೆಲ್ಲ ರೆಡಿ ಮಾಡಿಕೊಂಡು ಗ್ಯಾಸ್ ಸ್ಟವ್ ಮುಂದೆ ಬಂದು ನಿಂತ್ಕೊತಂದರೆ ಒಂದು 15 ನಿಮಿಷ ಬೇಕು. ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಡ. ಘಮ ಘಮ ಅಂತ ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಕ್ಯಾರೆಟ್ ಎಲ್ಲ ಅಂತೂ ತುಂಬ ಚೆನ್ನಾಗಿ ಬರ್ತವೆ. ಒಬ್ಬರು ಏನು ಮಾಡ್ತಾರೆ ಅಂದರೆ ಹಾಲು ಕ್ಯಾರೆಟ್ ಎಲ್ಲ ಹಾಕಿ ಒಟ್ಟಿಗೆ ಬೇಯಿಸ್ಬಿಡೋದು, ಚೆನ್ನಾಗಿ ಫ್ರೈ ಮಾಡೋದೆಲ್ಲ ಮಾಡ್ತೀವಿ ಅಂದ್ಬಿಟ್ಟು ಅದಷ್ಟು ಚೆನ್ನಾಗಿ ಟೇಸ್ಟಿಯಾಗಿರಲ್ಲ. ಈ ರೀತಿ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ಹೇಗೆ ಬಂತು ಅಂತ ನೋಡೋಣ, ಗೊತ್ತಾಗುತ್ತೆ. ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದ್ರೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ. ವಾವ್, ಸ್ವಲ್ಪ ನೋಡಿ ಕ್ಯಾರೆಟ್ ಎಲ್ಲವಾ ಸಾಕಾಗಿ ಬಂದಿದೆ ನೋಡಿ. ಸುತ್ತ ಹಾಗೆಯೇ ನೋಡಿ, ತುಪ್ಪ ಎಲ್ಲ ಹೇಗೆ ಬಿಟ್ಕೊಳ್ತಾ ಇದೆ ಅಂತೇಳಿ. ಇದು ಚೆನ್ನಾಗಿ ಎಲ್ಲ ನೀರು ತುಂಬಿದ ಮೇಲೆ, ತುಪ್ಪನೂ ಹಾಕಿದ್ಮೇಲೆ, ಈ ರೀತಿ ಫುಲ್ಲು ಡ್ರೈ ಆದಮೇಲೆ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ 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 ಫ್ರೈ ಮಾಡಿದ್ರೆ ಘಮ ಘಮ ಅಂತ ಇರುತ್ತೆ. ಮಾಡೋ ಅಡುಗೆಗೆ ಪ್ರೀತಿ ತುಂಬಿ ಮಾಡಿದ್ರೆ ಸುಮಾರಾಗಿರೋ ಅಡುಗೆ ಕೂಡ ಸೂಪರಾಗಿರುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನನ್ನ ಕ್ಯಾರೆಟ್ ಹಲ್ವಾ ರೆಸಿಪಿ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಹೇಳಿ. ನಮ್ಮ ಮನೇಲಂತೂ ಇವತ್ತು ಮಾಡಿದ್ದೀನಿ, ಸಖತ್ತಾಗಿ ಬಂದಿದೆ. ಅಪರೂಪಕ್ಕೆ ಮಾಡೋದು, ಜಾಸ್ತಿ ಮಾಡೋದಿಲ್ಲ. ಎಣ್ಣೆ ತುಪ್ಪ ಸಕ್ಕರೆ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ. ತುಂಬ ಚೆನ್ನಾಗಿದೆ. ನಿಮ್ಮನೇಲೂ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕನ್ನಡದಲ್ಲಿ ಕಮೆಂಟ್ ಮಾಡ್ತಿರ್ತೀವಿ. ಓಕೆ, ಬಾಯ್.